ನಮಸ್ತೆ ಸರ್. ಸೂಪರ್ ಆಗಿದ್ದೀವಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರ್ತೀವಿ. ಒಂದು ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಸಿನಿಮಾ ರಿಲೀಸ್ ಮಾಡೋದು. ಒಂದು ಏನ್ ಗೊತ್ತಾ, ಆಸ್ ಎ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ಸ್ಕ್ರಿಪ್ಟ್ ಅನ್ನು ಓಕೆ ಮಾಡೋದು, ಇನ್ನೊಂದು ಸಿನಿಮಾ ಶೂಟಿಂಗ್ ಪ್ರೊಸೆಸ್ ಅಂದ್ರೆ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡೋದು, ಇನ್ ಪೋಸ್ಟ್ ಪ್ರೊಡಕ್ಷನ್ ತೆಗೆದು ಮಾಡಿ ಅದನ್ನು ಸೆನ್ಸರ್ ಮಾಡಿ ಬರೋದು. ಸೊ ಇವಾಗ ಸಿನಿಮಾ ರಿಲೀಸ್ ಆಗೋದು, ಇದೆಲ್ಲ ಸ್ಟೇಜಸ್. ಈಗ ಸೂಪರ್ ಎಕ್ಸೈಟೆಡ್, ಸೂಪರ್ ಖುಷಿ. ಬಟ್ ಹಾಗೇನೆ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಇಂದ ನಾವು ಪ್ರೊಡ್ಯೂಸ್ ಮಾಡಿದ್ದು. ಆ ಪಾಯಿಂಟ್ ಅಲ್ಲಿ ನೋಡಿದ್ರೆ ಡಿಸ್ಟ್ರಿಬ್ಯೂಷನು ಅಂಡ್ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇದೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಸ್ಟಿಲ್ ಅದು ಒಂದು ಥಿಯೇಟರ್ ಸಿಗುತ್ತಾ ಇಲ್ವೋ ಆ ಟೆನ್ಷನ್ಸ್ ಇದೆ ಸರ್. ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಫ್ಕೋರ್ಸ್ ಟೆನ್ಷನ್ ಇದೆ, ಹಿಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಇನ್ನೊಂದು ಕಡೆಯಿಂದ ಕಾನ್ಫಿಡೆನ್ಸು ಇದೆ, ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಅಂತ. ವಿ ಆರ್ ವೇಟಿಂಗ್ ಅಷ್ಟೇ. ಫೆಬ್ರವರಿ 16 ಥಿಯೇಟ್ರಲ್ಲಿ ಇರುತ್ತೆ. ನಾವು ವಿ ಆರ್ ವೇಟಿಂಗ್. ಕತೆ ಶುರುವಾದ್ದು ಮೇಡಮ್ ಇಂದಾನೆ, ಪಾವನನಿಂದ. ರವಿಕೆ ಪ್ರಸಂಗ ರವಿಕೆಯಿಂದ ಶುರುವಾಯಿತು. ಒಂದು ನಾನು ಇದನ್ನ ಆಲ್ರೆಡಿ ಆ್ಯಕ್ಚುಲಿ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ನನ್ನ ಫೇಸ್ಬುಕ್ಕಲ್ಲಿ. ನಾನು ಬರ್ಕೊಂಡಿದ್ದೆ ಒಂದು ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟು ಅವ್ರಿಗೆ ಆಲ್ರೆಡಿ ಒಂದು 3 ಇಂಚು ಕಡಿಮೆ ಮಾಡಿ ಅಂತ ಹೇಳಿ, ಆಮೇಲೆ ನಾನೇ ದಪ್ಪ ಆಗಿ ನನಗೆ ಫಿಟ್ ಆಗದೆ ನಾನು ಅವ್ರಿಗೆ ಬೈಲಿಕ್ಕೆ ಹೋಗಿ ಅವ್ರು ನನಗೆ ಸಿಗದೆ ಅವ್ರು ನನ್ನ ಇಮ್ಯಾಜಿನೇಷನಲ್ಲಿ ಅವ್ರನ್ನ ಚಚ್ಚಿ ಬಿಚ್ಚಿ ಎಲ್ಲ ಮಾಡಿ ಹೊಡೆದಾಕ್ಬಿಟ್ಟು ಆಮೇಲೆ ಬಂದು ಇವ್ರ ಹತ್ರ ಹೇಳಿದೆ ಇದನ್ನು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡಿದರೆ ಹೆಂಗಿರುತ್ತೆ ಅಂತ. ಇವರು ಒಮ್ಮೆ ನಕ್ಕರು, ಆಮೇಲೆ ಓಕೆ ಡೆವಲಪ್ ಮಾಡು ಅಂತ ಹೇಳಿದರು. ಸೊ ಆ ಇದರಲ್ಲಿ ಸಿನಿಮಾ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಹೀ ಸಪೋರ್ಟೆಡ್ ಮೀ. ನಾನು ಬರಿತಾ ಹೋದಾಗ, ಪ್ರೆಸೆಂಟ್ ಮಾಡ್ತಾ ಹೋದಾಗ, ಓಕೆ ಇದನ್ನು ಒಂಚೂರು ಹಿಂಗೆ ಮಾಡ್ಬೋದು, ಈ ಥರ ಒಂದು ಕ್ಯಾರೆಕ್ಟರ್ನ ಹಾಕ್ಕೊಳ್ಬೋದು ಅಂತ. ಸೊ ಹಾಗೆ ಡೆವಲಪ್ ಆಯಿತು. ಬಟ್ ರವಿಕೆ ಪ್ರಸಂಗ ನಾನು ಈ ಥರ ಸ್ಟೋರಿ ಮಾಡಬೇಕು ಅಂದಾಗ ನನಗೆ ಒಂದು ಫ್ಲ್ಯಾಶ್ ಥರ ಬಂದಿದ್ದು, ನಮ್ಮ ಸಾನ್ವಿ ಅಂದರೆ ಈ ಚಿತ್ರದ ಪಾತ್ರದ ಹೆಸರು ಸಾನ್ವಿ, ಗೀತಾ ಭಾರತಿ ಭಟ್ ಅವರು. ಸೊ ಅವ್ರ ಜೊತೆ ಮಾತುಕತೆ ಮಾಡ್ತಾ ಮಾಡ್ತಾ ಶುರು ಮಾಡಿದ್ವಿ. 100% ಸರ್. ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಅಂದ್ರೆ ಈಗ ನಾವು ಒಂದಷ್ಟು ಕಥೆಗಳನ್ನು ಹುಡುಕ್ತಾ ಇರ್ತೀವಿ, ನಾವೊಂದಷ್ಟು ಸಿನಿಮಾ ನೋಡಿರ್ತೀವಿ. ಈಗ ಏನ್ ಅಬ್ಸಲ್ಯೂಟ್ಲಿ ಈಗ OTT ಬಂದ ಮೇಲೆ ಒಂದು ಎಲ್ಲ ಒಂದು ರಿವಲ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ ಜನಗಳ ನೋಡುವ ರೀತಿ ಇರ್ಬೋದು, ಆಡಿಯನ್ಸಿನ ರೇಂಜ್ ಇರ್ಬೋದು, ಅಥವಾ ಈಗ ಒಂದು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ, ಅದು ಒಂದು ರೀತಿ ಇರ್ಬೋದು. ಇನ್ನೊಂದು ಈಗ ಬೇರೆ 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 ಜನರದ್ದು ಸಿನಿಮಾಗಳು ಬರೋದು. ಸೊ ಇದಕ್ಕೆಲ್ಲನೂ ಒಂದು ಪ್ಲಾಟ್ಫಾರ್ಮ್ ಇದೆ ಇವಾಗ. ಆ್ಯಂಡ್ ಮೊದಲು ಒಂದೊಂದು ಇವಾಗ ಎಕ್ಸಾಂಪಲ್, ಒಂದೊಂದು ಮುಂದೆ ಒಂದು ಸಿನಿಮಾ ಸೂಪರ್ ಹಿಟ್ ಆದರೆ ಹಾಗೇನೆ ಒಂದು 3 ವರ್ಷ ಕಂಟಿನ್ಯೂ ಆಗುತ್ತೆ, ಇನ್ನೊಂದು ಸೂಪರ್ ಹಿಟ್ ಆದರೆ ಇನ್ನೊಂದು ಜನರ ಕಂಟಿನ್ಯೂ ಆಗುತ್ತೆ, ಥ್ರಿಲ್ಲರು ಹೊರರು ಫ್ಯಾಮಿಲಿ ಅಂತ. ಸೊ ಇದನ್ನು ನೋಡಬೇಕಾದ್ರೆ ನಂಗೆ ಏನು ಅನಿಸಿದ್ದು, ಬ್ರ್ಯಾಂಡಿಂಗ್ ವೈಸ್ ಓ ಇದು ಒಂದು ಹೆಂಗಸರಿಗೆ ತುಂಬ ಇಷ್ಟ ಆಗುವಂಥ ಸ್ಕ್ರಿಪ್ಟು, ಒಂದು ಹೆಂಗಸರು ಬರೀತಾ ಇರೋದು. ಇನ್ನೊಂದು ಇದರಲ್ಲಿ ಡೆಪ್ತ್ ಆಗಿ ಹೋಗೋದಿದ್ರೆ ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ, ಒಂದು ಒಳ್ಳೆ ಒಂದು ಮೆಸೇಜ್ ಇದೆ. ಸೊ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಎಷ್ಟೋ ಜನರಿಗೆ ಸರ್ ರವಿಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಸೊ ಇನ್ನೂ ಅದರ ಲ್ಯಾಂಗ್ವೇಜ್ ವೈಸು ಅಷ್ಟೇ, ಈಗ ಬ್ಲೌಸ್ ಹೇಳ್ತಾರೆ, ಜಾಕೆಟ್ ಹೇಳ್ತಾರೆ, ಕುಪ್ಸಾ ಹೇಳ್ತಾರೆ, ರವಿಕೆ ಹೇಳ್ತಾರೆ, ಈ ಕಡೆ ಎಲ್ಲ ನಮಗೆ ರವಿಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಒಂದು ಇನ್ನೊಂದು ಇದೆಂತ ಅಪ್ಪ ರವಿಕೆ ಅಂತ ಹೇಳಿದ್ರೆ ಅದು ಅವರವರು ನೋಡುವ ರೀತಿಯಲ್ಲಿ ಇರುತ್ತೆ. ಬಟ್ ಈ ಸಿನಿಮಾವನ್ನು ನಾವು ನೋಡುವ ರೀತಿಯಲ್ಲಿ ಅದಕ್ಕೊಂದು ಒಳ್ಳೆ ಪೂಜನೀಯ ಸ್ಥಾನ ಕೊಟ್ಟಿದ್ದೀವಿ. ಹೆಂಗೆ ಅರಿಶಿನ ಕುಂಕುಮ ಜೊತೆ ಬ್ಲೌಸ್ ಪೀಸ್ ಕೊಡ್ತಾರೆ, ಸೇಮ್ ಅದೇ ಒಂದು ವ್ಯಾಲ್ಯೂ ತೂಕ ಈ ಸಿನಿಮಾದಲ್ಲಿ ಇದೆ. ಸೊ ಇದು 2 ಪರ್ಸೆಪ್ಷನ್ ಇಂದ ನಂಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ. ಸರ್ ನೀವು ಸ್ಟೋರಿ ಬರಿಬೇಕಾದ್ರೆ ಸರ್ ಕಡೆ ಯಾವ ತರ ಸಹಕಾರ ಸಿಕ್ತು? ಮತ್ತೆ ನಾನು ಟ್ರೈಲರ್ ಅಂತ ಗೊತ್ತಾಯ್ತು, ಕೋರ್ ಡ್ರಾಮಾ ಇದೆ, ಅಲ್ಲೂ ಕೂಡ ಕಾಮಿಡಿ ಇದೆ, ಅಂದ್ರೆ ಕೋರ್ ಡ್ರಾಮಾ ಫುಲ್ ಸೀರಿಯಸ್ ತುಂಬಾ ಕಾಮಿಡಿ ಇದೆ. ಸೊ ಈಗ ಬರಿಬೇಕಾದ್ರೆ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ತಗೊಂಡೋಗಿ ತೋರಿಸ್ತಾ ಇದ್ದೆ ನಾನು. ಅಂದರೆ ಒಂದು ಇಷ್ಟ ಆದಮೇಲೆ ಇದಕ್ಕೆ ಹಿಂಗೆ ಮಾಡಿದ್ದೀನಿ ಅಂದಾಗ ಅವಾಗ ಹೇಳೋರು, ಕೆಲವೊಂದು ಕ್ಯಾರೆಕ್ಟರ್ನ ಮಾಡು ಅಥವಾ ಕೆಲವೊಂದು ಸೀನ್ಗಳು ಹಿಂಗಿದ್ರೆ. ಅಂದರೆ ಸಿನಿಮ್ಯಾಟಿಕಲ್ ಆಗಿ ಈಗ ನಾವೇನು ಮಾಡ್ತೀವಿ, ಕತೆ ಬರಿಬೇಕಾದ್ರೆ ನಮ್ಮದೊಂದು ಒಂದು ಸ್ಟ್ರಕ್ಚರ್ ಇರುತ್ತೆ. ಒಂದು ಊರಲ್ಲಿ ಒಬ್ಬ ಇದೆ, ಹಿಂಗಿದೆ ಹಿಂಗಿದೆ ಹಿಂಗಿದೆ, ದಿಸ್ ಇಸ್ ದ ಎಂಡ್ ಆಫ್ ದ ಸ್ಟೋರಿ ಅಂತ ಹೇಳಿದಾಗ ಈ ಊರಿಗೆ ಒಂದಷ್ಟು ಜನ ಬೇಕು, ಅದನ್ನು ಮಾಡು. ಸೊ ದೇರ್ ವಾಸ್ ಅ ಫೀಡಿಂಗ್, ಪ್ರಾಪರ್ ಫೀಡಿಂಗ್ ಇರ್ತಾ ಇತ್ತು.
ಈ ಒಂದು ಕೆಲವು ಸೀನ್ಗಳನ್ನು ಡೆವಲಪ್ ಮಾಡೋದು, ಕೆಲವು ಸೀನ್ಗಳು ಬೇಡ ಇದು ಅಗತ್ಯ ಇಲ್ಲ ಅಂತ ತೆಗೆಯೋದು, ಇದನ್ನೆಲ್ಲ ತುಂಬ ಇನ್ಪುಟ್ ಕೊಟ್ಟಿದ್ದಾರೆ. ಆನ್ ಗೈಡೆನ್ಸನ್ನೇ ಹೋಗಿದ್ದೀನಿ. ಹೌದು ಹೌದು, ಯಾಕೆಂತ ಹೇಳಿದರೆ ದಿಸ್ ಈ ಮೂವಿ ಇದೆಯಲ್ಲ, ಇದು ಇಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳನ್ನು ನಾನು ಆಗಲೇ ಹೇಳ್ದಂಗೆ ನಾವೆಲ್ಲರೂ ಜೀವಿಸಿದ್ದೀವಿ. ನಾನು ಈ ನಮ್ಮ ಸಿನಿಮಾದ ಮೇನ್ ಲೀಡ್ ಕ್ಯಾರೆಕ್ಟರ್ ಭಗೀತಾ ಭಾರತೀಯ ಅವರ ಏನು ರೋಲ್ ಇದೆ ಅದನ್ನು ಆ್ಯಸ್ ಅ ನನ್ನ ಪಾವನ ನಾನು ರಿಯಲ್ ಲೈಫಲ್ಲಿ ಲೀಡ್ ಮಾಡಿದ್ದೀನಿ. ನನ್ನ ಥರ ಪ್ರತಿಯೊಬ್ಬರು ಲೀಡ್ ಮಾಡಿದ್ದಾರೆ. ಹಾಗೆಯೇ ನನ್ನ ಸುತ್ತಮುತ್ತ ನನ್ನ ಅಪ್ಪ ಅಮ್ಮ ಕೆಲವು ಈಗ ಮದುವೆ ಟೈಮಲ್ಲಿ ಮದುವೆ ಆಗಬೇಕು ಅಂತ, ಮದುವೆ ಆದಮೇಲೆ ಮಕ್ಕಳು ಮಾಡ್ಕೋಬೇಕು ಅಂತ, ಮಕ್ಕಳಾದಮೇಲೆ ಒಂದೇ ಮಗು ಅಂತ ಹೇಳ್ಕೊಂಡು, ಎರಡು ಮಕ್ಕಳಾದಮೇಲೆ ಯಾವ ಸ್ಕೂಲಿಗೆ ಸೇರ್. ಸಿ ದಿಸ್ ಇಸ್ ಆಲ್ ಎವ್ರಿ ಡೇ ಪಾರ್ಟ್ ಆಫ್ ಲೈಫ್. ಈ ಕಥೆಯಲ್ಲಿ ಬರುವ ಪ್ರತಿಯೊಂದು ಪಾರ್ಟ್ಗಳನ್ನು ನನ್ನ ರಿಯಲ್ ಲೈಫ್ನಲ್ಲಿ ನಾನು ವಿಟ್ನೆಸ್ ಮಾಡಿದ್ದೆ. ಸೊ ಅದೆಲ್ಲವನ್ನು ಕೂಡ್ಕೊಂಡು ಕತೆ ಮಾಡಿದ್ದು. ಕತೆ ಮಾಡಿದ್ಮೇಲೆ ಆ ಕ್ಯಾರೆಕ್ಟ್ರನ್ನು ಮಾತ್ರ ಹೀಗೆ ಇರುತ್ತೆ ಅಂತ ನಾನು ಇವ್ರಿಗೆ ಹೇಳಿದಾಗ ಅಂಥ ಕ್ಯಾರೆಕ್ಟ್ರನ್ನ ಚೂಸ್ ಮಾಡಿದ್ರು ಇವರು, ಏನು ಆಡಿಷನ್ ಮಾಡಿಬಿಟ್ಟು ನೋಡಿಕೊಂಡು ತೊಗೊಂಡಿದ್ದಾರೆ. ಸೊ ಅಫ್ಕೋರ್ಸ್ ಎಲ್ಲ ಕ್ಯಾರೆಕ್ಟ್ರ್ಗಳನ್ನು ನಮ್ಮದೇ ನಮ್ಮ ಸುತ್ತಮುತ್ತ ಇರುವ ಕ್ಯಾರೆಕ್ಟರ್ಗಳೇ. ನೀವು ಸಿನಿಮಾ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಗೊತ್ತಾ, ಓಯ್ ನನ್ನ ತಂಗಿ ಸೇಮ್ ತಂಗಿ ಇದ್ದರೆ ಅಥವಾ ನಿಮ್ಮ ಹೆಂಡತಿ ಇದ್ದರೆ ಏ ಸೇಮ್ ಇವಳ್ದು ಇದೇ ಗೋಳು ಅಂತ ಹೇಳ್ಕೊಂಡು, ನಮ್ಮ ಪಕ್ಕದ ನನ್ನ ರಿಲೇಟಿವ್ ಸೇಮ್ ಇದೇ ಗೋಳು, ಇದು ನಿಮ್ಗೆ ಅನಿಸ್ತಾ ಹೋಗುತ್ತೆ. ಎಂಟೈರ್ ಸಿನಿಮಾ ಇಲ್ಲಿ ನೀವು ಮನುಷ್ಯರ ಜೊತೆನೂ ಕನೆಕ್ಟ್ ಆಗ್ತೀರಾ, ಅಲ್ಲಿನ ಜಿಯೋಗ್ರಫಿ ಲ್ಯಾಂಡ್ ಜೊತೆನೂ ಕನೆಕ್ಟ್ ಆಗ್ತೀರಾ, ಭಾಷೆ ಜೊತೆನೂ ಕನೆಕ್ಟ್ ಆಗ್ತೀರಾ. ಈಗ ಮೇಡಮ್ ಅವ್ರು ಸ್ಟೋರಿ ಬರೆಸಿದ್ರೆ ಆಡಿಷನ್ ಮಾಡ್ತಾ ಇದ್ದಾರೆ ಸರ್, ನಿಮ್ಗೆ ಆ ಥರ ಫೀಲ್ ಐತಿ ಕರೆಕ್ಟಾಗಿ ಹಿಂಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಟು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ಅಂತ ಅಂದರೆ ಇಲ್ಲ ಅದು ಒಂದು ಅನುಭವ ಸರ್. ನಾನೊಂದು ಅನುಭವ ಏನು ಅಂದರೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದೆ ಸರ್, ನಾನು ಬಾಂಬೆಯಲ್ಲಿ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದೆ, ಬೆಂಗಳೂರಲ್ಲೂ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದೆ ಒಂದು. ಇನ್ನೊಂದು ಅಫ್ಕೋರ್ಸ್ ಈಗ ಡೈರೆಕ್ಟರ್ ಆಗಿ ಈ ಪಾತ್ರಕ್ಕೆ ಈಗ ಒಂದು ದಕ್ಷಿಣ ಕನ್ನಡದ್ದು ನಾವು ಡಿಸೈಡ್ ಮಾಡಿದ್ದು ದಕ್ಷಿಣ ಕನ್ನಡ. ಇನ್ನೊಂದು ಈ ಪಾತ್ರಕ್ಕೆ ಹೀಗೆ ಬೇಕು ಅಂದರೆ ನಿಮಗೆ ಸಿನಿಮಾದಲ್ಲಿ ಏನನ್ಸುತ್ತೆ ಗೊತ್ತಾ ಸರ್, ಈಗ ಅಂದರೆ ಆ ಜಜ್ಮೆಂಟ್ ನಾವು ಹೆಂಗೆ ಮಾಡ್ತೀವಿ, ನಾವು ಒಂದು ವಿಶುವಲೈಸ್ ಮಾಡ್ತೀವಿ ನಮ್ಮ ಬೆಸ್ಟ್ ಆ್ಯಕ್ಟರ್ಸ್ ನಮ್ಮಲ್ಲಿರುವ ಯಾರು ಆ್ಯಕ್ಟರ್ಗಳು ಅಂತ ನೋಡ್ತೀವಿ, ಆಮೇಲೆ ಅವರಿಂದ ಅವ್ರನ್ನ ಹಾಕ್ಕೊಂಡ್ರೆ ನಮಗೇನು ಮೈಲೇಜ್ ಅಂತ ನಾವು ನೋಡ್ತೀವಿ. ಸೊ ಈ ಥರ ಎಲ್ಲ ಒಂದು ಕ್ಯಾಸ್ಟಿಂಗ್ ಮಾಡಿ ಲಕ್ಕಿನೇ ಅದು ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಸರ್, ಇಡೀ ಸಿನಿಮಾದ ಕ್ಯಾಸ್ಟಿಂಗನ್ನು 15 ದಿನದಲ್ಲಿ ಮುಗಿಸ್ಬಿಟ್ವಿ ಅಂದರೆ ನಮಗೆ ಡೇಟ್ ಹಂಗೆ ಸಿಕ್ಬಿಡ್ತು ಅವ್ರದ್ದು, ಹಿಂಗೆ ಮಾಡ್ತಾ ಇದ್ದೀವಿ ಹಿಂಗೆ ಮಾಡ್ತಾ ಇದ್ದೀವಿ ಇಂಥ ಡೇಟು ಇಂಥ ಕಾಂಬಿನೇಷನ್ ಎಲ್ಲನೂ ಸಿಕ್ಬಿಡ್ತು ಒಂದು. ಇನ್ನೊಂದು ಈ ಸಿನಿಮಾ ನೋಡುವಾಗ ನಿಮಗೆ ಅನಿಸುತ್ತೆ ಹೆಂಗೆ ಮೇಡಮ್ ಹೇಳಿದಂಗೆ ಸರ್ ಯಾವುದೋ ಒಂದು ಊರಿಗೆ ಹೋಗಿದ್ದೀನಿ ಅಂತ ಅನಿಸುತ್ತೆ ನಿಮಗೆ. ಟೋಟಲ್ 2.5 ಗಂಟೆ ಸಿನಿಮಾ ಹೆಂಗೆ ಅನಿಸುತ್ತೆ ಸರ್ ಅಂದರೆ, ಈಗ ನೀವು ನಾವು ಸ್ಕೂಲಲ್ಲಿರುವಾಗ ಕಾಲೇಜಲ್ಲಿರಬೇಕಾದ್ರೆ ಅಥವಾ ಎನಿ ಟೈಮ್ ಈಗ ರೀ ಸರ್ ಫಂಕ್ಷನ್ಗೆ ಹೋದರೆ ಯಾವುದೋ ಒಂದು ಇನ್ನೊಂದು ಊರಿಗೆ ಹೋದರೆ ಒಂದು 4 ದಿನ ಇದ್ದು ಅಲ್ಲಿ ಏನೋ ಒಂದು ಇವೆಂಟ್ ಮಾಡಿಕೊಂಡು ಬರ್ತೀವಲ್ಲ ಸರ್, ಈ ಸಿನಿಮಾಕ್ಕೆ ಮಾತ್ರ ನಿಮಗೆ ಹಂಗೆ ಅನಿಸುತ್ತೆ. ಒಂದು ಅಲ್ಲಿಗೂ ಇಲ್ಲೆಲ್ಲೋ ದಕ್ಷಿಣ ಕನ್ನಡದಲ್ಲಿ ಒಂದು ಹೋದೆ, ಇಲ್ಲಿ ಎಂಥದ್ದು ಒಂದು ಪಕ್ಕದ ಮನೆಯಲ್ಲಿ ಹಿಂಗೆ ನಡೀತು, ಅಲ್ಲೇನೋ ಹಿಂಗೆ ನಡೀತು ಗ್ರಾಮದಲ್ಲಿ, ಅಪ್ಪ ಲಾಸ್ಟಿಗೆ ಹೀಗಾಯಿತು ಗುರು ಅಂತ ಇದು ಅನಿಸುತ್ತೆ ಸರ್. ಹೌದು ಮೇಡಮ್ ಸರ್, ಹೀಗೆ ಅದಾಗಿ ನೀವು ಸೊ ಸಿನಿಮಾದಲ್ಲಿ ಬ್ಯಾಕ್ ಸಪೋರ್ಟ್ ಯಾವ ಥರ ಇತ್ತು ಅವ್ರಿಗೆ, ಈಗ ಪ್ರೊಡಕ್ಷನ್ ಕೂಡ ಅವ್ರು ನೋಡ್ಕೊತ ಇದ್ರು, ಸೊ ನೀವು ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದೀರಿ ಅವ್ರಿಗೆ ಪ್ರೊಡಕ್ಷನ್? ನಾನು ಹೆಲ್ಪ್ ಮಾಡೋದೇನು, ಅವರೇ ನೀನು ಇದನ್ನು ಮಾಡಬೇಕು ಅಂತ ಆರ್ಡರ್ ಮಾಡ್ತಾ ಇದ್ರು, ಕತೆ ಬರೆದುಕೊಟ್ಟು ಡೈಲಾಗ್ ಬರೆದುಕೊಟ್ಟು ಆದಮೇಲೆ ಕೂತ್ಕೋಬೇಕು ನಿನ್ನ ಮಾನಿಟರ್ ಮುಂದೆ, ಆಮೇಲೆ ಬಂದು ಹೇಳಿದ್ರೆ ಆಗಲ್ಲ ಹಿಂಗಾಗಿಲ್ಲ ಹಂಗಾಗಿಲ್ಲ ಅಂತ ಕೂರಿಸ್ಕೊಂಡ್ರು. ಎಡಿಟ್ ಮಾಡ್ಬೇಕಾದ್ರೇನು ಎಡಿಟ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಇಲ್ಲಿ ಇದು ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳೋಂಗಿಲ್ಲ ಅಂತ ಕೂರಿಸ್ಕೊಂಡು. ಅಫ್ಕೋರ್ಸ್ ಆಸ್ ಎ ರೈಟರ್ ಒಂದು, ಇನ್ನೊಂದು ಆಸ್ ಎ ಮದರ್ ಆ್ಯಂಡ್ ಆ್ಯಸ್ ಎ ನನ್ನ ಪ್ರೊಡಕ್ಟ್ ಸರ್ ಎವ್ರಿ ಡೇ ಸರ್ 4:30 4:45 ಕೇಳೋದು, 6 ಗಂಟೆಗೆ ಹೊರಡೋದು ಮನೆಯಿಂದ, ಸೊ 7 ಗಂಟೆಗೆ ಆನ್ ಲೊಕೇಶನ್, 7:00 to 7:05 ಒಳಗಡೆ ಎವ್ರಿ ಡೇ ವಿ ಶಾರ್ಟ್ ಸರ್ ರೋಲ್ಡ್ ದ ಕ್ಯಾಮ್ರಾ. ಸೊ ಅದೊಂದು ಡಿಸಿಪ್ಲಿನ್ ವೈಸ್ ನಾನಂದರೆ ನಾನು ಹಂಗೆ ಕಲ್ತು ಬಂದೆ ಸಿನಿಮಾ ಮೇಕಿಂಗಲ್ಲಿ. ಆ್ಯಂಡ್ ಇನ್ನೊಂದೇನೋ ಅವಳಿಗೆ ಅಫ್ಕೋರ್ಸ್ ಎವ್ರಿ ಫ್ರೇಮ್ಗೆ ನೀನು ಇರಬೇಕು ಅಂತಂದಿದ್ದೆ ಮೊನಿಟರ್ ಅಂದರೆ, ಆಮೇಲೆ ಎಡಿಟಲ್ಲಿ ಹಿಂಗಿದ್ರೆ ಹಂಗೆ ಮಾಡ್ಬೋದಿತ್ತು ಹಂಗಿದ್ರೆ ಹಿಂಗೆ ಮಾಡ್ಬೋದಿತ್ತು ಅದು ಬೇಡ, ಇಲ್ಲ ಬೇಡ ಸರ್ ಬೇಡ, ಬಿಕಾಸ್ ನಮಗಿರೋದಿಷ್ಟೇ. ನಮಗೆ ಆ ಅಂಗಡಿಗೆ ಹೋದ್ರೆ ಅದ್ರ ನಾನು ಬಜೆಟ್ ವೈಸ್ ಹೇಳುದು, ನಮಗೆ ಈಗ 4 ದಿನದಲ್ಲಿ ಶೂಟ್ ಮುಗಿಬೇಕು ಅಂದ್ರೆ 4 ಅಥವಾ 5 ದಿನದಲ್ಲಿ ಅದು ಮುಗಿಲೇಬೇಕು ಆ ಲೊಕೇಶನ್. ಆವಾಗ ನಾವು ಬಂದು ಎಡಿಟಲ್ಲಿ ಬಂದು ಅಯ್ಯೋ ನಾನು ಹಿಂಗೆ ಬರೆದಿದ್ದೆ ನಾನು ಹಿಂಗೆ ಆಯಿತು ಅವ್ನು ಹಿಂಗೆ ತೆಗಿಲಿಲ್ಲ ಅದು ಬೇಡವೇ ಬೇಡ ಅಂದ್ರೆ ನಾನು ಹೇಳ್ತಾ ಇರೋದು ದಟ್ ಈಸ್ ಫಾರ್ ದ ಒಂದು ಬೆಟರ್ಮೆಂಟ್ ಆಸ್ ವೆಲ್ ಆಸ್ ದ ಕ್ಲಾರಿಟಿ ಎಕ್ಸ್ಪೀರಿಯನ್ಸ್ ಕೂಡ. ಒಂದು ಇನ್ನೊಂದು ಏನು ಆಸ್ ಎ ಶೀ ಇಸ್ ವೆರಿ ಗ್ರೇಟ್ ಸಪೋರ್ಟರ್ ಫಾರ್ ಮೈ 2008 ಮ್ಯಾರಿಡ್ ಆ್ಯಂಡ್ ಇಲ್ಲಿವರೆಗೆ ಗ್ರೇಟ್ ಸಪೋರ್ಟರ್. ಸೊ ಅದರ ನಂಗೆ ಇಲ್ಲಿವರೆಗೂ ಅಷ್ಟೇ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಕೆಲವು ಏನು ಅಯ್ಯೋ ಹಿಂಗಾಯ್ತು ಮನೆಯಲ್ಲಿ ಹಂಗೆ ಸರ್ ನಂಗೆ ಇಂಥ ಬಂದೇ ಇಲ್ಲ. ಆ್ಯಂಡ್ ಈಗ ಡಿಸ್ಟ್ರಿಬ್ಯೂಷನ್ಗೂ ಅಷ್ಟೇ ಪಾವನ ಈ ಇದಕ್ಕೆ ಇಷ್ಟಕ್ಕಿಷ್ಟು ಸ್ಪೆಂಡ್ ಆಗುತ್ತೆ ಹಿಂಗೆ ಮಾಡಬೇಕು ಅಂದರೆ
ಶಿ ಟೇಕ್ಸ್ ಸಮ್ ಟೈಮ್ ಶಿ ಟೆಲ್ಸ್ ಎಸ್ ಆರ್ ನೋ. ಸಿ ಸೇಮ್ ನಾವಿಬ್ಬರು ಒಂದು ಒಂದು ಆಸ್ ಎ ಸಿನಿಮಾ ಮೇಕರ್ಸ್ ಇವಾಗ ಒಂದು ಸೇಮ್ ವೇವ್ ಲೆಂತ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸರ್. ವೆರಿ ಹ್ಯಾಪಿ. ಸೊ ಅಪಾರ್ಟ್ ಫ್ರಮ್ ದಿ ಸಿನಿಮಾ ಸರ್, ಮನೆಯಲ್ಲಿ ಯಾರ ಮಾತು ಹೆಚ್ಚಾಗಿ ನಡೆಯೋದು? ಹಂಗೆಲ್ಲ ಗೊತ್ತೇ ಇಲ್ಲ, ಇಬ್ರು ಮಾತನಾಡಿರುತ್ತೆ, ಕೆಲವೊಮ್ಮೆ ಇಬ್ರು ಸೈಲೆಂಟ್ ಆಗಿರ್ತೀವಿ ನಮ್ಮ ಪಾಡಿಗೆ. ನಾವು ಕೆಲವೊಮ್ಮೆ ಆರಾಮಾಗಿದ್ದೀವಿ, ವಿ ಆರ್ ಲಿವಿಂಗ್ ಇಲ್ಲ ಕಡಿಮೆ ಜಗಳ ಅಲ್ಲ, ವಾದನೆ ಮಾಡಲ್ಲ, ಜಗಳನು ಮಾಡಲ್ಲ, ಜಗಳ ಅಂತ ಇಲ್ಲವೇ ಮಾಡಲ್ಲ. ಸುಮ್ಸ ಈಗ ಕೆಲ್ಸಕ್ಕೆ ಬಂದಾಗ ಕೆಲ್ಸದ ವಿಚಾರದಲ್ಲಿ ಇದು ಹಿಂಗೆ ಅದು ಹಂಗೆ ಟೈಮ್ ನಾನೊಂಚೂರು ಡಿಸಿ ಅದು ಎಸ್ಪೆಷಲಿ ಪಂಕ್ಚುವಾಲಿಟಿ ವೈಸ್ ಟೈಮ್ ವೈಸ್ ಇದು ವೈಸ್ ಒಂಚೂರು ಇವ್ರು ಬೈದಿರೋರ್ನೆಲ್ಲ ನಾನು ಮ್ಯಾನೇಜ್ ಮಾಡ್ಬೇಕು. ನಾವು ದುಡ್ಡು ಕೊಡುವವರನ್ನ ಇವ್ಳು ಮ್ಯಾನೇಜ್ ಮಾಡ್ಬೇಕು ಅದು ಇದ್ದಿದೆ ಸರ್. ವೆರಿ ಹ್ಯಾಪಿ ಸರ್. ಹೌದು ಸರ್. ಮದ್ವೆ ಮಾಡ್ಕೊಂಡು ಆರಾಮಾಗಿರಿ ಏನ್ ಹೇಳಿ. ಹ್ಯಾಪಿ ಫ್ಯಾಮಿಲಿ ಇರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಸಪೋರ್ಟಿವ್ ಈಚ್ ಅದರ್, ಅವ್ರ ಪೇರೆಂಟ್ಸು ನಮ್ಮ ಪೇರೆಂಟ್ಸ್ ಎಲ್ಲರೂ ಒಂದೇ ಅನ್ನೋ ಫೀಲಿಂಗ್ಸ್ ಫಸ್ಟ್ ಆಫ್ ಆಲ್ ಬಂದುಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಅಷ್ಟೇ ಹೇಳ್ಬೋದು, ಬಿಕಾಸ್ ಐ ಆಮ್ ಲಿವಿಂಗ್ ಅ ಹ್ಯಾಪಿ ಲೈಫ್, ಬಟ್ ಹೌ ಐ ಆಮ್ ಲಿವಿಂಗ್ ಅ ಹ್ಯಾಪಿ ಲೈಫ್ ಗೊತ್ತಿಲ್ಲ. ವಿ ಆರ್ ಬಾರ್ನ್ ಹ್ಯಾಪಿಲಿ ಆ್ಯಂಡ್ ವಿ ಆರ್ ಲಿವಿಂಗ್ ಹ್ಯಾಪಿಲಿ, ಅಷ್ಟೇ ನನಗೆ ಗೊತ್ತಿಲ್ಲ. ಸರ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಇಲ್ಲ ಸರ್, ನನ್ಗೆ ಇಲ್ಲಿವರೆಗೆ ಸರ್ ಎಷ್ಟೋ ಕಡೆ ನಾವ್ ಎಷ್ಟೋ ಕಡೆ ಅಯ್ಯೋ ಅಂತ ಹೇಳಿ ಈಗ ಎಷ್ಟೋ ಜೋಕ್ಸ್ ಎಲ್ಲ ಇರುತ್ತಲ್ಲ, ಹೆಂಡತಿಯನ್ನು ತಪ್ಪಿಸ್ಕೊಂಡು ಹಿಂಗ್ ಹೋದೆ ಅಲ್ಲಿಗೆ ಹೋದೆ ಹಿಂಗ್ ಬಂದೆ ಸರ್, ನಂಗೆ ಅದು ಅನಿಸ್ಲೇ ಇಲ್ಲ ಸರ್ ಇಲ್ಲಿವರೆಗೂ. ಬಿಕಾಸ್ ಐ ಹ್ಯಾವ್ ದಟ್ ಲಿಬರ್ಟಿ ಒಂದು ಅಂದ್ರೆ ನಂಗೀಗ ಇಲ್ಲಿವರೆಗೂ ಅಷ್ಟೇ. ಈಗ ನಾನು ಇಲ್ಲಿಂದ ಟ್ರಾವೆಲ್ ಮಾಡ್ತೇನೆ ಅಂತ ಹೇಳಿದ್ರೆ ಒಂದೇ ನಿಮಿಷ ಪವನ್ ಐ ಆಮ್ ಟ್ರಾವೆಲಿಂಗ್ ಅಷ್ಟೇ, ಅಥವಾ ಫಂಕ್ಷನ್ ಪವನ ಈಗ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಇದೆ ಪವನ್ ನಾನು ಬರಲ್ಲ ಅಂತ ಹೇಳಿದ್ರೆ ಅಷ್ಟೇ, ಅಥವಾ ನಾನೆಲ್ಲ ಹೋಗ್ತೀನಿ ಈಗ ಇವಳು ಬಾಯಿಂದ ನಾನು ಇಡೀ ಟ್ರಾವೆಲ್ ಮಾಡಿ ಒಂದು 6-7 ಕಂಟ್ರಿ ಟ್ರಾವೆಲ್ ಮಾಡಿ ಬಂದ್ರು ಇವಳು ಸರ್ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಅವಳು ಇಲ್ಲಿವರೆಗೂ ಕೇಳಲಿಲ್ಲ ಸರ್, ಇಲ್ಲಿವರೆಗೂ ಕೇಳಿ. ಹಾಗಂತ ಈಗ ಅವಳು ಹೇಳ್ತಾಳೆ ನಂಗೆ ಸರ್ ಸರ್ ನಾನು ಹೋಗಿ ಬರ್ತೀನಿ ಅಥವಾ ನಂಗೆ ಇಂಥದ್ದು ಯಾವುದೋ ಶಾಪಿಂಗ್ ಬೇಕು, ನಾನು ಇಲ್ಲಿವರೆಗೂ ಕೇಳಲಿಲ್ಲ ಸರ್. ಅಂದರೆ ನಾನು ಹೇಳೋದು ಕೆಲವು ಕಡೆ ಲಿಬರ್ಟಿ, ಕೆಲವು ಕಡೆ ಅಂಡರ್ಸ್ಟ್ಯಾಂಡಿಂಗ್, ಕೆಲವು ಕಡೆ ರಿಲೇಷನ್ಶಿಪ್, ಬಟ್ ಎಲ್ಲನೂ ಅಂಡರ್ ಕಂಟ್ರೋಲ್ ಆಲ್ ದ ಥಿಂಗ್ಸ್. ಆ್ಯಂಡ್ ಒಂದು ಏನು ಯಾವತ್ತು ಹೇಳ್ತೀನಲ್ಲ ಸರ್ ಪ್ರೀತಿ ಖುಷಿ ಅಂತ ನಂದು ಡಯಲಾಗ್, ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಪ್ರೀತಿ ಆ್ಯಂಡ್ ಖುಷಿ ದ ಎಷ್ಟೋ ಫಿಲಾಸಫಿಕಲ್ ಹೋದ್ರೆ ಅದು ಬೇರೆ ಪರ್ಸ್ಪೆಕ್ಟಿವ್ ಹೋಗುತ್ತೆ. ಪ್ರಾಬ್ಲಮ್ ಯಾರಿಗಿಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲಿಗೂ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್. ಇದು ಸ್ಟೋರಿ ಎಲ್ಲ ಆಗಿ ನಾವು ಸಿನಿಮಾನು ಶೂಟ್ ಆಗಿತ್ತಲ್ಲ, ಶೂಟ್ ಆಗಿದ್ದು ಯಾವ ಟೈಟಲ್ ಒಂದಷ್ಟು ನಮ್ಮ ಮೈಂಡಲ್ಲಿ ಏನೇನೋ ಒಂದಷ್ಟು ಇತ್ತು ಚೆನ್ನಾಗಿರೋದೇ ಇತ್ತು, ಬಟ್ ದೆನ್ ವಿ ಆಸ್ಟ್ ಇದು ಕಿರಣ್ ಕಾವೇರಪ್ಪ ಅವರಿಗೆ ಸರ್ ಕೇಳಿದಾಗ ಅವರು ಒಂದಷ್ಟು ಟೈಟಲ್ ರೆಫರ್ ಮಾಡಿದ್ರು, ಅದರಲ್ಲಿ ಫಿಲ್ಟರ್ ಅವರೇ ಫಿಲ್ಟರ್ ಮಾಡಿ ನಾವೇನು ಅವ್ರ ಜೊತೆ ಸೇರಿಕೊಂಡು ಫಿಲ್ಟರ್ ಮಾಡಿ ನಮ್ಮ ಗ್ರೂಪ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ದೆನ್ ಇದನ್ನು ಫೈನಲ್ ಮಾಡ್ಕೊಂಡು. 110% ಸರ್, 100. ನಿಮಗೆ ಹೆಂಗ್ ಅನ್ಸಿತ್ತು ಸರ್ ಟೈಟಲ್? ಟ್ರೈಲರ್ ನೋಡೋ ಕರೆಕ್ಟ್ ಅನ್ಸ್ತಿದ್ವು ಸಿನಿಮಾ ನೋಡೋತ್ತಿಗೆ. ಆ ಟೈಟಲ್ ಅಲ್ಲಿ ನೋಡಿ ನಿಮಗೆ ಅದರಲ್ಲಿ ಅದರಲ್ಲೂ ಏನೋ ಒಂದಿದೆ, ಒಂದು ಲಾ ಸಿಂಬಲ್ ಇದೆ, ಒಂದು ಟ್ವಿಟರ್ ಸಿಂಬಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಒಂದು ಗಾಸಿಪ್ ಇದೆ, ಅಂಡ್ ಕತ್ರಿ ಇದೆ, ಮೀಟರ್ ಇದೆ. ಸೊ ಇದೆಲ್ಲಾನು ಈಗ ಮೀಟರ್ ಇದೆ. ಸೊ ದಿಸ್ ಈಸ್ ಡಿಸೈನ್ಡ್ ಲೈಕ್ ದಟ್. ಆ್ಯಂಡ್ ರವಿಕೆ ಅಂತ ಹೇಳಿದರೆ ಅದೇ ಸರ್, ಈಗ ಏನು ಒಂದು ತುಂಬ ಓ ಜನಗಳಿಗೆ ಒಂದು ಏನು ಅನಿಸುತ್ತೆ ಅದು ಓ ಇದು ರವಿಕೆ ಬಗ್ಗೆ ಅಂತ ಹೇಳಿದರೆ ಆ್ಯಕ್ಚುಲಿ ಇದನ್ನೊಂದು ನೋಡೋದಿದ್ರೆ ಇಟ್ ಈಸ್ ಜಸ್ಟ್ ಅ ಕ್ಲೋತ್. ಒಂದರಲ್ಲಿ ನೋಡೋದಿದ್ರೆ ಒಂದು ಪಾಯಿಂಟಲ್ಲಿ ಪರ್ಸೆಪ್ಷನಲ್ಲಿ ಇಟ್ ಈಸ್ ಜಸ್ಟ್ ಅ ಕ್ಲೋತ್. ಇನ್ನೊಂದು ಪಾಯಿಂಟಲ್ಲಿ ನೋಡಿದರೆ ಬರೀ ಹೆಂಗಸರ ಪಾಯಿಂಟಲ್ಲಿ ಅವರಿಗೆ ದಟ್ ಅವರಿಗೆ ಏನು ದಟ್ ಕಾನ್ಫಿಡೆನ್ಸ್ ಅದು. ಇನ್ನೂ ಒಂದು ನಾವು ಹೊಲಿಸುವವ್ರದ್ದು ಅದನ್ನು ಇನ್ನೂ ಡೀಪ್ ಆಗಿ ಹೋದ್ರೆ ಅದನ್ನು ಈಗ ಹೊಲಿಸೋದಿರ್ಬೋದು, ಅವರಿಗೊಂದು ಅದನ್ನು ಬ್ಲೌಸ್ ಹಾಕ್ಕೊಂಡು ಇಂಥ ಪರ್ಟಿಕ್ಯುಲರ್ ಫಂಕ್ಷನಿಗೆ ಹೋಗ್ತೇನಂತೇಳಿರುವ ಅವ್ರಿಗೆ ಆಸೆ ಇರ್ಬೋದು, ಆವಾಗ ಅದರ ರೀತಿ ಬೇರೆ. ಅಂಥದ್ದಲ್ಲಿ ಅದು ಸರಿಯಾಗಿಲ್ಲ ಅಂತೇಳಿ ಹೇಳಬೇಕಾದ್ರೆ ಆ ಯೋಚನೆಗಳು ಬರೋದು ಬೇರೆ, ಲೇಡೀಸ್ ಟೈಲರ್ ಅಂತ ಹೇಳಿದ್ರೆ ಯೋಚನೆಗಳು ಬರೋದು ಬೇರೆ. ಸೊ ಈ ಥರದ್ದೆಲ್ಲ ಎಲ್ಲವೂ ಸಿನಿಮಾದಲ್ಲಿರುವ ಕಾರಣ ದಟ್ ಈಸ್ ದ ಟೈಟಲ್ ಆಫ್ ದಿ ಟೈಟಲ್ ಇಸ್ ಆಫ್ಟ್. ಹೌದು ಸರ್, 100% ಸಿನಿಮಾ ನೋಡಬೇಕು ಸರ್, ನ್ಯಾಷನಲ್ ಇಶ್ಯೂ ಆಗುತ್ತೆ, ನ್ಯಾಷನಲ್ ಇಶ್ಯೂ ಆಗುತ್ತೆ.
ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ದೊಡ್ಡ ಸಮಸ್ಯೆ ಅಂತ ಅಲ್ಲ, ಬಟ್ ಹೆಣ್ಣು ಮಕ್ಕಳಿಗೆ ಸಣ್ಣ ಸಣ್ಣ ಸಮಸ್ಯೆನೂ ನ್ಯಾಷನಲ್ ಇಶ್ಯೂ ನಮಗೆ ಆ್ಯಕ್ಚುಲಿ. ಹಾಗೆ ಅದನ್ನು ಮಾಡಿದ್ವಿ, ಪೋಟ್ರಿ ಮಾಡಿದ್ವಿ. ಅಂದರೆ ಒಂದು 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 ಮೆಸೇಜ್ ಇದೆ ಸರ್, ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಸಣ್ಣ ರೀತಿಯಲ್ಲಿ ಅದು ಮೆಸೇಜ್ ಅಂತ ಹೇಳಿದ್ರೆ ನಾವು ಅದನ್ನು ಬೊಂಬಾರ್ಡ್ ಮಾಡಿ ಬ್ಯಾನರ್ ಹಿಡಿದು ಹೇಳ್ತಾ ಇಲ್ಲ ಸಿನಿಮಾದಲ್ಲಿ, ಬಟ್ ಸಿನಿಮಾ ನೋಡಿದ ಮೇಲೆ ಕಂಪ್ಲೀಟ್, ಹಾಂ ಸಿನಿಮಾ ನೋಡಿ ಕಂಪ್ಲೀಟ್ ಆದಮೇಲೆ ಒಂದ್ಸಲ ಅದು ನಿಮಗೆ ಕಾಡುತ್ತೆ, ಒಂದ್ಸಲ ಅದು ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓ ನಮಗೂ ನಮ್ಮ ಮನೆಯವ್ರಿಗೂ ಹಿಂಗಾಗಿರ್ಬೋದಾ, ಅಥವಾ ನನಗೂ ಹಿಂಗಾಗಿದ್ದಿದ್ರೆ, ಅಥವಾ ಇಂಥದನ್ನ ಎಷ್ಟು ಜನ ಫೇಸ್ ಮಾಡಿರ್ಬೋದು. ಎಲ್ಲ ಗಂಡಸರು ಸರ್, ಹೆಂಗಸರು ನೋಡಲೇಬೇಕಾದ ಸಿನಿಮಾ, ಗಂಡಸರು ನೋಡಬೇಕು ಸರ್, ಆಸ್ ಎ ಫ್ರೆಂಡ್, ಆಸ್ ಎ ಬ್ರದರ್, ಆಸ್ ಎ ಫಾದರ್, ಆಸ್ ಎ ಹಸ್ಬೆಂಡ್. ಸೊ ಅದು ನೋಡಲೇಬೇಕಾದಂಥ ಸಿನಿಮಾ ಸರ್. ಬ್ರೇಕಿಂಗ್ ನ್ಯೂಸ್ ಕಾಲದಲ್ಲಿ ಎಲ್ಲ ವಿಚಾರಗಳು, ಸಣ್ಣ ವಿಚಾರ ಇರ್ಬೋದು ದೊಡ್ಡ ವಿಚಾರ ಇರ್ಬೋದು, ನ್ಯಾಷನಲ್ ಇಶ್ಯೂನೇ. ಸೊ ರವಿಕೆ ಕೂಡ ನ್ಯಾಷನಲ್ ಇಶ್ಯೂನೇ 100%. ಅಂದ್ರೆ ಇದೊಂದು ನಂದು ಇದೊಂದು 16 years ಆಫ್ ಜರ್ನಿ ಸರ್. ಇದರಲ್ಲಿ ಒಂದಷ್ಟು ಒಂದು ಒಂದು ಸೆಕ್ಟರ್ ಕ್ಯಾಸ್ಟಿಂಗು, ಒಂದು ಸೆಕ್ಟರ್ ಬರೀ ಪ್ರೊಡಕ್ಷನ್, ಒಂದು ಸೆಕ್ಟರ್ ಬರೀ ಟೆಕ್ನಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಸೊ ಆದ ಕಾರಣ ನನಗೆ ಆ್ಯಸ್ ಎ ಮೇಕರ್ ಐ ಆಮ್ ಲಕ್ಕಿ ದ್ಯಾಟ್ ನಂಗೆ ಆ ಒಂದು ನಾಲೆಜು ಸಿಕ್ತು. ಆ್ಯಂಡ್ ನಾನು ಆ ನಾಲೆಜ್ ಕಲ್ತ್ಕೊಂಡು ಒಳ್ಳೆ 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 ಟೆಕ್ನಿಷಿಯನ್ ಇರ್ಬೋದು, ಒಳ್ಳೆ ಒಳ್ಳೆ ನಮ್ಮ ಜೊತೆ ಕೆಲಸ ಮಾಡಿದ ಅವ್ರ ಜೊತೆ ಕಲ್ತ್ಕೊಂಡೆ. ಇನ್ನೊಂದು ನನಗೆ ಈಗ ನನ್ನನ್ನು ರೀಪ್ಲೇಸ್ ಮಾಡಲಿಕ್ಕೆ ಬೇರೆಯವ್ರು ಬೇಕು ಸಮ್ಟೈಮ್ಸ್, ಅದು ಆಗಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ಇನ್ನೊಂದು ಪ್ರೊಡಕ್ಷನ್ ವೈಸ್ ಅಂತ ಹೇಳಿದ್ರೆ ಸರ್, ನಮಗೆ ಪ್ರೊಡಕ್ಷನ್ ಯಾಕೆ ಈಗ ನಮ್ಮ ಕಾನ್ಸೆಪ್ಟನ್ನು ಬೇರೆಯವರಿಗೆ ಹೇಳಿದರೆ ಅದಿಷ್ಟ ಆಗುತ್ತೆ, ಇಲ್ಲ ಡಿಲೇ ಆಗುತ್ತೆ, ಇಲ್ಲ ಇನ್ನೇನೋ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಸಿನಿಮಾದ ಈಗ ಈ ಫೀಲ್ಡಲ್ಲಿ ನಾವಂತೂ ಮಾಡಲೇಬೇಕು ಸರ್, ಡು ಆರ್ ಡೈ ನಾವು ಈ ಫೀಲ್ಡಲ್ಲಿ ಮಾಡಲೇಬೇಕು, ವರ್ಕ್ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ಎಷ್ಟೇ ವರ್ಕ್ ಮಾಡಿದರೂ ಸಕ್ಸಸ್ ಅಂತ ಇನ್ನೊಂದು. ಸೊ ಅದನ್ನು ಹುಡುಕ್ತಾ ಇರ್ತೀವಿ, ಅದಕ್ಕೆ ಇನ್ನೂ ಬೇಕು ಅಂತ ಇರ್ತದೆ, ಅಥವಾ ಸುಮ್ಮನೆ ಅಂತ ಕೂರಕ್ಕಾಗಲ್ಲ. ಸೊ ಐ ಡಿಸೈಡೆಡ್ ಟು ಡು ದ ಡಿರೆಕ್ಷನ್ ಅಲಾಂಗ್ ವಿತ್ ದ ಪ್ರೊಡಕ್ಷನ್. ಸರ್ ಒಂದು ಸ್ವಾರ್ಥ ಅಂತ ಹೇಳಿ ಹೇಳುದಾದ್ರೆ ನಮ್ಮ ಸಿನಿಮಾಗೆ ಬನ್ನಿ ಅಂತ ಕರಿಬಹುದು, ನಮ್ಮ ಸಿನಿಮಾವೇ ಬರಬೇಕು ಅಂತ ಮಾಡಬಹುದು. ಅಂದ್ರೆ ಎಲ್ಲರಿಗೂ ಎಲ್ಲರಿಗೂ ಸರ್, ಎಲ್ಲರೂ ಮಾಡುದು ಸಿನಿಮಾ, ಎಲ್ಲಾ ಸಿನಿಮಾ ಮೇಕರ್ಸು, ಪ್ರೊಡ್ಯೂಸರ್ಸು, ಪ್ರೊಡಕ್ಷನ್ ಹೌಸ್ ಸಿನಿಮಾ ಮಾಡುದು ಜನರಿಗೆ ಒಂದು ಒಳ್ಳೆ ಸಿನಿಮಾ ಕೊಡುವ. ಆ್ಯಂಡ್ ಒಂದಷ್ಟು ಟೆಕ್ನಿಕಲಿ ಟೆಕ್ನಿಷಿಯನ್ಸ್ಗೆ ಕೆಲಸ ಆಗುತ್ತೆ. ಒಂದು ಸಿನಿಮಾ ಗೆದ್ರೆ ಎಷ್ಟೋ ಆರ್ಟಿಸ್ಟ್ಗಳು, ಎಷ್ಟೋ ಟೆಕ್ನಿಷಿಯನ್ಸ್ಗೆ ಮನೆ ನಡೆಯುತ್ತೆ ಅಂತ. ಸೊ ಅದು ಐ ಎಮ್ ಆ ಲೆವೆಲಲ್ಲಿ ನಾನು ಸರ್, ಯಾವುದೇ ನಮಗೆ ಖುಷಿ ಸಮುದ್ರ ಕರ್ನಾಟಕ ಅಂತೇಳಿ ಹೇಳಿದರೆ ಸಾಗರ ಸರ್. ಸೊ ನಮಗೆ ಅದು ಆ ಲೆಕ್ಕದಲ್ಲಿ ವಿ ವೆಲ್ಕಮ್ ದೆಮ್ ಆಲ್ಸೋ. ಅದರಲ್ಲಿ ಅಂದ್ರೆ ನಮ್ಮದು ಅಂತ ನಮಗೊಂದು ಇರುತ್ತೆ ಸರ್. ಈಗ ನಮ್ಮ ಸೆಕ್ಟರು, ನಮ್ಮ ಒಂದು ಈ ಜನಗಳಿಗೆ ಇದು ಇಷ್ಟ ಆಗುತ್ತೆ, ಈ ಜನಗಳು ಬಂದೇ ಬರ್ತಾರೆ. ಫ್ಯಾಮಿಲಿ ವೈಸ್ ಈಗ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಕೆಲವರು ಕಾಲೇಜ್ ಹುಡುಗರು ಕಾನ್ಸಂಟ್ರೇಟ್ ಮಾಡ್ತಾರೆ, ಇನ್ ಕೆಲವರು ಥ್ರಿಲ್ಲು ಹಾರರ್ ಮಾಸ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಆ ಕಾಂಪಿಟೇಷನ್ ಬಗ್ಗೆ ಏನು ಇದಿಲ್ಲ ಸರ್ ನಮಗೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಸಿನಿಮಾಗಳಿಗೂ ವೆಲ್ಕಮ್, ಬಟ್ ನಾವು ಇನ್ ಪ್ರೊಫೆಷ್ನಲಿ ಸರ್ ಎಲ್ಲರೂ ಮಾಡೋದು. ಆ್ಯಂಡ್ ಪ್ರೊಫೆಷ್ನಲಿ ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳಿದ್ರೆ ಅದು ಅಷ್ಟೇ ಸರ್. ನಾವು ರಿಲೀಸ್ ಮಾಡ್ತೀವಿ, ನೀವು ಮಾಡಿ, ಇಬ್ಬರು ಗೆಲ್ಲೋಣ, ಜನಗಳು ಬರಲಿ ಅಷ್ಟೇ. ಅಯ್ಯೋ ಇದ್ರ ಬಗ್ಗೆ ಮಾತಾಡೋದಿದ್ರೆ ಸರ್, ಅಂದ್ರೆ ನಾವೆಲ್ಲ ತುಂಬಾ ಸಣ್ಣವರು, ಬಿಕಾಸ್ ಒಂದು ಎರಡು ಸಿನಿಮಾ ಮೂರು ಸಿನಿಮಾ ರಿಲೀಸ್ ಮಾಡಿದವರು. ಸೊ ಬಟ್ ತುಂಬಾ ಕಷ್ಟ ಇದೆ ಸರ್ ಆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಹೇಳೋದಿದ್ರೆ. ಅದೊಂದು ಬೇರೆ ರೀತಿಯದು, ಅದರಲ್ಲಿ ಗ್ಯಾಂಬ್ಲಿಂಗ್ ಇರ್ಬೋದು, ಅದರಲ್ಲಿ ನಮ್ಮ ಇದು ಯಾವುದು ಪ್ರಮೋಷನ್ ಲೆವೆಲ್ ಇರ್ಬೋದು, ಅದರಲ್ಲಿ ಪ್ರೊಡ್ಯೂಸರಿಂದ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಇರ್ಬೋದು. ಸೊ ಇದೆಲ್ಲದರಿಂದ ಏನಾಗುತ್ತೆ, ಆಡಿಯನ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಇನ್ನೊಂದೇನು, ಎಲ್ಲರೂ ಬರಬೇಕಷ್ಟೇ. ಈ ಅದಕ್ಕೊಂದು ಸಿಸ್ಟಮ್ ಇಲ್ಲ ಇಲ್ಲಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತೀವಿ. ಇಲ್ಲ ಸೆನ್ಸರ್ ಆದ ಯಾರ್ದೆಲ್ಲ ಸೆನ್ಸರ್ ಹೆಂಗಾಗುತ್ತೆ ಹಾಗೆ ಸಿನಿಮಾ ರಿಲೀಸ್ ಆಗಬೇಕು ಅಂತ ಮಾಡಿದರೆ ಅದು ಒಳ್ಳೆಯದು. ಈಗ ಈಗ ಈ ವಾರ ಈ ವಾರ 5 ಸಿನಿಮಾ ಸೆನ್ಸರ್ ಆಯ್ತು, ಈ 5 ಸಿನಿಮಾ ಮಾತ್ರ ಬರಬೇಕು. ಇದು ಓಡ್ತಾ ಇದೆಯಾ, ಇದು ಓಡಬೇಕು. ನೆಕ್ಸ್ಟು ಈ ಒಂದು ಒಂದು ಇದಕ್ಕೊಂದು ಸಿಂಗಲ್ ವಿಂಡೋ ಆ್ಯಂಡ್ ಇದಕ್ಕೊಂದು ಸಿಸ್ಟಮ್ ಇದ್ದರೆ ಇನ್ನೂ ಸೂಪರ್ ಸರ್. 100% ಮಾಡಬೇಕು ಸರ್. ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಕೆಲವು ದೊಡ್ಡ ಪಿಕ್ಚರ್ ಅಂತ ಬರುತ್ತೆ,
ಈಗ ಈಗ ಥಿಯೇಟರ್ ವೈಸು ಅಷ್ಟೇ ಸರ್. ನೋಡಿ, ಒಮ್ಮೆ ನನಗೆ ನಮ್ಮ ತಿಳಿದವರು ಯಾರೋ ಸ್ನೇಹಿತರು ಹೇಳಿದರು, ನಮ್ಮ ಅಧ್ಯಕ್ಷರು ಹೇಳಿದರು, ಇಲ್ಲ ಸಂತೋಷ್ ವಿತರಕರು ಯಾರು ಇರ್ತಾರೆ, ವಿತರಕರು ಡಿಸ್ಟ್ರಿಬ್ಯೂ ಇದು ಯಾರು ಎಕ್ಸಿಬಿಟರ್ಸ್ ಇರ್ತಾರೆ, ಇವ್ರದ್ದೆಲ್ಲ ಒಂದು ಇದಾಗಿತ್ತು, ಎಲ್ಲವೂ ಶೇರಿಂಗಲ್ಲಿ ಹಾಕ್ಕೊಳ್ಳೋಣ ಅಂತೆ. ಬಟ್ ಏನಾಗುತ್ತೆ, ಸಮ ದೊಡ್ಡ ಫಿಲಮ್ ಬಂದರೆ ಅವರು ಅದಕ್ಕೆ ರೆಂಟ್ ಕೊಡ್ತಾರೆ, ಆವಾಗ ಅದು ಬ್ರೇಕ್ ಆಗುತ್ತೆ. ಸೊ ಆವಾಗ ಅದು ಅದು ಬೇರೆ ರೀತಿ ಹೋಗುತ್ತೆ. ಸೊ ಇಲ್ಲಿ ಒಂದು ಸಿಂಗಲ್ ವಿಂಡೋ ಇದ್ದು, ಒಂದು ಡಿಸ್ಟ್ರಿಬ್ಯೂಷನ್ ವೈಸ್ ವಾರಕ್ಕೆ ಈಗ 3 ಸಿನಿಮಾ ಬಂತು ಬಂತು ಹೋಗ್ಲಿ, ಓಡ್ತಾ ಇದೆಯಾ ಓಡ್ಲಿ, ಇಲ್ಲ ಒಂದು ಮಿನಿಮಮ್ 25 ಜನ ಇದ್ರೆ ಸಿನಿಮಾ ಓಡಿಸ್ಬೋದು, ಇಲ್ಲದಿದ್ರೆ ತೆಗಿಬೋದು, ಇಲ್ಲ ಏರಿಯಾ ವೈಸ್ ಬರ್ಬೋದು, ಇಲ್ಲ ಏನು ಅದು ಡಿಸ್ಟ್ರಿಬ್ಯೂ ಇದಕ್ಕಿಷ್ಟೇ. ಈಗ ಈಗ ನಾರ್ತ್ ಅಲ್ಲಿ ಸಿನಿಮಾ ಓಡಿದ್ರೆ ನಾರ್ತ್ ಅಲ್ಲಿ ರಿಲೀಸ್ ಮಾಡಿ, ನೆಕ್ಸ್ಟ್ ಸೌತ್ ಮಾಡಿ ನೆಕ್ಸ್ಟ್. ಇದ್ದ ಸಿಸ್ಟಮ್ ಎಷ್ಟು ಇದೆ ಸರ್, ಇಂಪ್ಲಿಮೆಂಟ್ ಆಗಬೇಕು, ತುಂಬ ಭಯ ಇದೆ ಸರ್. ಆ ಲೆಕ್ಕದಲ್ಲಿ ನಮಗೆ ಭಯ ಇದೆ, ನಮಗೆ ಅಂತಲ್ಲ ಸರ್, ಎಲ್ಲ ಸಿನಿಮಾ ಮೇಕರ್ಸಿಗೂ, ಸೂಪರ್ ಹಿಟ್ ಕೊಟ್ಟ ಡೈರೆಕ್ಟರ್ ಪ್ರೊಡ್ಯೂಸರ್ಗಳಿಗೂ ಸಿನಿಮಾ ರಿಲೀಸ್ ಮಾಡೋದು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಸರ್. ಅವಳಿಗಂದ್ರೆ ಪ್ರೊಡಕ್ಷನ್ ಈಗ ಡಿಸ್ಟ್ರಿಬ್ಯೂಷನ್ ವೈಸ್ ಅವಳಿಗೆ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಇವಾಗ ನಾವು ಎಷ್ಟೋ ಮೀಟಿಂಗಿಗೆ ಜೊತೆಯಲ್ಲಿ ಹೋಗ್ತೀವಿ, ಹಿಂಗಾಗುತ್ತೆ, ಒಬ್ಬೊಬ್ರು ಡಿಸ್ಟ್ರಿಬ್ಯೂಟರ್ಸ್ ಹೆದರಿಸಿ ಬಿಡ್ತಾರೆ, ಯಾಕೆ ಸಿನಿಮಾ ಮಾಡ್ತೀರಿ ಸರ್ ಅಂತ. ಅವರು ಡಿಸ್ಟ್ರಿಬ್ಯೂಟರ್ ಸರ್, ಅವ್ರು ನಮಗೆ ಕೇಳ್ತಾರೆ ನೀವು ಯಾಕೆ ಸಿನಿಮಾ ಮಾಡ್ತೀರಿ ಸರ್, ಬೇರೆ ಏನು ಇಲ್ವಾ ಸರ್ ಅಂತ. ಕೆಲವು ಡಿಸ್ಟ್ರಿಬ್ಯೂಟರ್ ಹಿಂಗೆ ನೋಡಿದ ತಕ್ಷಣ ಹೇಳ್ತಾರೆ ಇದು ಈ ಹಳೆ ಅನುಭವಗಳು, ಹಿಂಗೆ ಯಾವ್ದು ನಾವೊಂದು ಚಂದ ಒಂದು ಬ್ರೋಷರ್ ಮಾಡಿ ಹೋಗಿರ್ತೀವಿ ಸಿನಿಮಾ ನೋಡಿದ ತಕ್ಷಣ, ಏ ಜಾಯಗನ ಯಾರು ಅಂತ ಬಿಸಾಡ್ತಾರೆ ಅವರು ಸಿನಿಮಾ. ಸರ್ ಇಡೀ ನಾವು 2 ವರ್ಷದಿಂದ ಸಿನಿಮಾ ಮಾಡಿರ್ತೀವಿ, ಅವ್ರ ಒಳಗಡೆ ಏನಿದೆ ಅಂತ ಹೇಳಿದ್ರು ನೋಡಲ್ಲ, ಹಿಂಗೆ ನೋಡ್ಬಿಟ್ಟು ಅರೆ ಕೌನ್ ದೇಖ್ತಾ ಯಾರು ಪಿಕ್ಚರ್ ಅಂತ ಆಗ್ತಾರೆ. ಸೊ ಬಟ್ ಇಲ್ಲಿ ಇಲ್ಲಿ ತುಂಬ ನಮಗೆ ಇಲ್ಲಿ ಹೇಳಲಿಕ್ಕೆ ರವಿಕೆ ಪ್ರಸಂಗದಲ್ಲಿ ಸರ್ ವೆರಿ ಕಾನ್ಫಿಡೆಂಟ್ ಒಂದು, ಎರಡನೇದು ತುಂಬ ಕತೆ, ಕತೆಗೆ ಸರಿಯಾದ ನಾಯಕಿ ಆ್ಯಂಡ್ ಒಳ್ಳೆ ಟೀಮು ಒಳ್ಳೆ ಕ್ಯಾಸ್ಟಿಂಗು, ಅದನ್ನು ನಾನು ಹೇಳ್ತಾ ಇರ್ತೇನೆ. ಅಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮ ಇದೆ, ಕೌತರ್ ಸರ್ ಅವರಿರ್ಬೋದು, ಪದ್ಮಜರಾಮ್ ಅವರಿರ್ಬೋದು, ಸುಮನ್ ರಂಗನಾಥ್ ಇರ್ಬೋದು, ರಾಕೇಶ್ ಮಯ್ಯ ಸಂಪತ್ ಅವರಿರ್ಬೋದು, ಅಂದರೆ ದಿಸ್ ಸಿನಿಮಾ ನಿಮಗೆ ಎಲ್ಲೂ ಆ್ಯಕ್ಟಿಂಗ್ ವೈಸು ಅಷ್ಟೇ ಆ ವೀಕ್ ಅಂತ ಅನ್ಸಲ್ಲ. ಒಂದು ಇನ್ನೊಂದು ಈಗ ಡಿಸ್ಟ್ರಿಬ್ಯೂಷನ್ ವೈಸ್ ಲಕ್ಕಿಲಿ ವಿ ಹ್ಯಾವ್ ಮಾರ್ಸ್ ಡಿಸ್ಟ್ರಿಬ್ಯೂಟರ್ಸ್, ಮಾರ್ ಸುರೇಶ್, ಸೊ ನಮ್ಮ ಒಂದು ಅವರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅವರು ಸಿನಿಮಾ ಓ ಸಂತೋಷ್ ಚೆನ್ನಾಗಿದೆ ಅಂತಂದರು. ಸೊ ಈ ಥರ ಎಲ್ಲ ಕಾನ್ಫಿಡೆನ್ಸ್ ಆಗಿ ಒಂದು ನಮಗೆ ಆ ಬ್ಯಾಕಪ್ ಬಂದ ಕಾರಣ ವಿ ಆರ್ ಪ್ರೌಡ್ ಟು ಪ್ರೆಸೆಂಟ್ ಇಟ್. 16th February 16th ಸಿನಿಮಾ ರಿಲೀಸು. ಸೊ ಎಲ್ಲರ ಜೊತೆ ನಾನು ಕೇಳ್ಕೊಳ್ಳೋದೇನು, ಸಕುಟುಂಬ ಸಮೇತ ಬಂದು ಸಿನಿಮಾ ನೋಡಬೇಕು ಸರ್. ಅಂದರೆ ಒಂದು ಸಿನಿಮಾ ಗೆದ್ದಿತ್ತು ನಂದು ಅಂತಲ್ಲ, ಎಲ್ಲ ಸಿನಿಮಾ ನೋಡಬೇಕು. ಒಂದು ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ, ಪ್ರೊಡಕ್ಷನ್ ಹೌಸ್ ಬರುತ್ತೆ. ಸೊ ಅದರ ಮಜಾ ಬೇರೆ ಸರ್, ಆ್ಯಂಡ್ ಒಂದು ಹುಮ್ಮಸ್ಸು ಬರುತ್ತೆ. ಸೊ ಎಲ್ಲರ ಜೊತೆನೂ ನಮ್ಮ ರಿಕ್ವೆಸ್ಟ್ ಏನು, 16th February ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ, ಆದಷ್ಟು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಆದಷ್ಟು ಮೇಜರ್ ಏರಿಯಾಗಳಲ್ಲಿ ಎಲ್ಲನೂ ಪಿಕ್ಚರ್ ರಿಲೀಸ್ ಆಗುತ್ತೆ. ಇಲ್ಲದಿದ್ದರೂ ಸೆಕೆಂಡ್ ವೀಕ್ ಅಂತ ಇರುತ್ತೆ, ಆದರೆ ಅಲ್ಲಿ ಆದರೂ ಪುನಃ ರಿಲೀಸ್ ಅಂದರೆ ಪುನಃ ಅಂದರೆ ನೆಕ್ಸ್ಟ್ ವೀಕ್ ಹಂಗೆ ಹೋಗ್ತಾ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ಸಹ ಕುಟುಂಬ ಸಮೇತ ಬರಬೇಕು, ಸಿನಿಮಾ ನೋಡಬೇಕು, ಆಶೀರ್ವದಿಸಬೇಕು ಅಂತ. ನಮ್ಮ ಸಿನಿಮಾ ರವಿಕೆ ಪ್ರಸಂಗ ಅಂತ ಹೇಳಿದರೆ ಒಂದು ಪಕ್ಕ ಫ್ಯಾಮಿಲಿ ಸಕುಟುಂಬ ಸಮೇತ ಸ್ವಚ್ಛ ಶುದ್ಧ ಕನ್ನಡ ಸಿನಿಮಾ, ಕುಟುಂಬ ಸಮೇತ ಯಾವುದೇ ಮುಜುಗರ ಇಲ್ಲದೆ ತುಂಬ ಎಂಜಾಯ್ ಮಾಡ್ತಾ ಪಕ್ಕ ಎಂಟರ್ಟೈನ್ಮೆಂಟನ್ನು ಅನುಭವಿಸುತ್ತಾ ನೀವೇ ನಿಮ್ಮನ್ನು ನೋಡ್ಕೊಳ್ತಾ ಒಂದು ಒಳ್ಳೆ ಮೆಸೇಜ್ ತೊಗೊಂಡು ಹೋಗುವಂಥ ಒಂದು ಸಿನಿಮಾ. 110% ಹೇಳ್ತೀನಿ, ಇಷ್ಟಪಡ್ತೀರಾ ನೀವು ನೋಡಿದ ಮೇಲೆ ಹೇಳ್ತೀರಾ ಈ ಸಿನಿಮಾ ಪಕ್ಕ ಪೈಸಾ ವಸೂಲು ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಇದು, ಏನು ಎಲ್ಲ ಕುಟುಂಬ ಸಮೇತ ನೋಡುವಂಥ ಸಿನಿಮಾ, ಹಾಗಾಗಿ ನೋಡಲೇಬೇಕು ಅಂತ ಹೇಳ್ತೀನಿ.